ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ಮಾಡಿದ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ನಮ್ದು ಇಂಗ್ಲಿಷ್ ಮೀಡಿಯಂ, ಮರಾಠಿ ಮೀಡಿಯಂ ನಮ್ದು ಗ್ರಾಜುಯೇಷನ್ ಆಗಿದ್ರು ನಾವು ಈ ಕರ್ನಾಟಕಕ್ಕೆ ಕನ್ನಡಿಗೆ ಜೀರೋ ಇದ್ದಾಗೆ ಆದ್ರೂ ನಮ್ಗೆ ಹೀರಾಬಾಯಿ ನಮ್ ಪೂರ್ಣಬಾಯಿ ಹೀರಾಬಾಯಿ ಏನಂದ್ರೆ ಹೆಬ್ಬಟ್ಟವ್ರು ಇದ್ರು ಎಮರ್ಜೆನ್ಸಿ ಪೀರಿಯಡ್ ಒಳಗೆ ಜೈಲಿಗೆ ಹೋಗಿ ಬಂದಾರ. ಅದಕ್ಕೆ ಅವರು ನಾವು ಭಾವಪೂರ್ಣವಾಗಿ ನಾವು ಅವ್ರಿಗ ನಮನ್ ಸಲ್ಲಿಸ್ತೀವಿ ಎಲ್ಲಾರೆ. ಯಾಕಂದ್ರೆ ಹೆಬ್ಬಟ್ಟವ್ರು ಇದ್ರು ಯಾವತ್ತೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಇಲ್ಲಿ ಸರ್ಕಾರಿ ಹಿರಿಯ ಆಫೀಸ್ನಲ್ಲಿ ನಡೆಯಿತು. ಅಧ್ಯಕ್ಷ ಭಾರತೀವಾದಿಯವರ ಅಧ್ಯಕ್ಷತೆ ವಹಿಸಿದ್ದರು ಮತ್ತು ಬಿಸಿ ಊಟದ ಅಧ್ಯಕ್ಷರಾದ ಕಾಳಮ್ಮ ಬಡಿಗೇರಿದ್ದರು. ನಮ್ಮ ಅಂಗನವಾಡಿ ಸುನಂದ ನಾಯಕ್ ಅವರು ಇದ್ದರು. ಮಕ್ಕಳ ಸಮರ್ಥಿಯರು ಹೋರಾಟಗಾರರು ಇದ್ದರು. ಇವತ್ತಿನ ದಿವಸ ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರ ಸುಲಿ ಎತ್ತರ ಈಗ ಮದನ ಕೇಳಿದ್ದು ಈಗ ಬೇರೆ ಮದನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಒಗಿತಿದ್ರು. ಈಗ ಮಹಿಳೆಯರನ್ನ ತುಂಡು ತುಂಡು ಮಾಡಿ ಒಗಿತಾರೆ. ಇದು ಖೇದ ಸಂಗತಿ, ಇದು ಖಂಡನೀಯ. ಮಹಿಳೆಯರು ಈಗ ಮಹಿಳೆಯರಿಗೆ ಭದ್ರತೆಯಿಲ್ಲ. ತಕ್ಷಣ ಮಹಿಳೆಯರಿಗೆ ಭದ್ರತೆ ಕೊಡಬೇಕು. ಇವೆಲ್ಲ ಮಹಿಳೆಯರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಎಲ್ಲ ಕಡೆಗೆ ಶೌಚಾಲಯ ಇಲ್ಲ, ಅವ್ರ ಮನೆಗಳಿಲ್ಲ, ಮಕ್ಕಳ ಸೀಟುಗಳಿಲ್ಲ, ವಿದ್ಯುತ್ ಇಲ್ಲ, ಮಹಿಳೆಯರಿಗೆ ಇನ್ನೂ ಶೋಷಣೆ ಹೆಚ್ಚಿಲ್ಲ. ಆ ಶೋಷಣೆಯನ್ನು ನಿಲ್ಲಿಸಬೇಕು. ಸರ್ಕಾರ ಜಾಗೃತವಾಗಬೇಕು. ಈ ಸಲಾಗ ಈ ಮಹಿಳೆಯರು ಅಂತಾರಾಷ್ಟ್ರೀಯ ದಿನಾಚರಣೆ ಯಾಕಂತಂದ್ರೆ ಮಹಿಳೆಯರನ್ನು ಶೋಷಣೆ ಒಳಗಾಗಿರ್ತಾರ. ಅವ್ರಿಗೆ ಜಾಗೃತ ಆಗಿ ಮಾತುಗಳು ಬರಬೇಕು. ಈ ಅನಿಷ್ಟ ಪದ್ಧತಿ ಇರುವಂತ ಮಹಿಳೆಯರು ದರಿ ಎತ್ತಬೇಕು, ಹೋರಾಟ ಮಾಡಬೇಕು, ಒಂದು ಐತಿಹಾಸಿಕ ಜಾಗೃತಿ ತರಬೇಕು ಅಂತೇಳಿ ಈ ಕಾರ್ಯಕ್ರಮ ಇದ್ದದ್ದು. ಇವತ್ತು ದಿವಸ ಮಕ್ಕಳು ಇವತ್ತು ಇದ್ದಿದ್ರೆ ನನಗೆ ಬಹಳ ಸಂತೋಷ ಇರ್ತದೆ. ಇವತ್ತಿನ ದಿವಸ ಈ ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆ ಆಚರಣೆ ಮಾಡಿದ್ದು ಬಹಳ ಸಂತೋಷ ಆಯಿತು. ಇವತ್ತು ಇವರಿಗೆಲ್ಲ ಜನವಾದಿ ಮಹಿಳಾ ಸಂಘಟನೆ ಇಲ್ಲೇನು ಸಂಘಟನೆ ಎಲ್ಲರಿಗೆ ನಾವು ಧನ್ಯವಾದಗಳು ಹೇಳಿ ನಮ್ಮ ಮಾತು ಬೆಂಚಿ ಕ್ಲಾದಿ ಹಿರಿಯ ರೈತ ಮುಖಂಡ. ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಜನವಾದಿ ಮಹಿಳಾ ಸಂಘಟನೆಯ ಮಹಿಳಾ ಸಂಘಟನೆಯಿಂದ ಇವತ್ತು ದಿನಾಚರಣೆ ಆಚರಣೆ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಸಂಘಟಿತರು ಕೂಡಿ ಇಲ್ಲಿಯ ನಮ್ಮ ಹಿರಿಯರಾದಂಥ ಭೀಮಸಿ ಕಲಾದಿ ಕಕ್ಕ ಅವರು ಹಾಗೂ
ಹೋರಾಟದಲ್ಲಿ ಮುಖಂಡರಾದಂಥ ಮಹಿಳೆಯರಿಗೆ ಎಲ್ಲರಿಗೂ ಇವತ್ತು ಬ್ಯಾಳೆಯವರಾಗಲಿ, ಇವತ್ತು ಸೋನುಬಾಯಿ ಆಗಲಿ, ಇವತ್ತು ಕುಸುಮ ಅವರಾಗಲಿ, ಸುರೇಖ ರಜಪೂತ್ ಅವರಾಗಲಿ, ಇವರು ಒಂದು ಐದಾರು ಜನ ಇವತ್ತು ಜೈಲಿಗೂ ಹೋಗ್ಯಾರ. ಇವತ್ತು ಎಲ್ಲ ಹೋರಾಟದಲ್ಲಿ ಮುಂಚೂಚಿನಲ್ಲಿ ಇರುವಂಥ ಮಹಿಳೆಯರು. ಅವ್ರ ಹಿಂದೆ ನಾವು ಅವರ ಮಾರ್ಗವಾಗಿ ನಡ್ಕೊಂಡು ಬಂದು ನಾವು ಇವತ್ತಿನ ದಿನಮಾನದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಸುರೇಖ ರಜಪೂತ್ ಅವರ ಕೆಳಗೆ ಅವರ ಮಾರ್ಗದರ್ಶನ ಹಾಗೂ ಭೀಮಸೇವರ ಕಲಾದಕ್ಕೆ ಕಾಕಾ ಇವರ ಮಾರ್ಗದರ್ಶನ ನಾವು ಸಿಐಟಿ ಅಡಿಯಲ್ಲಿ ಅಂಗನವಾಡಿ ಯೂನಿಯನ್ದಿಂದ ಇಲ್ಲಿಯವರೆಗೆ ಹೋರಾಟ ಮಾಡಿ ಈಗಲೂ ಹೋರಾಟ ಮಾಡಿ ಜಿಲ್ಲಾ ಅಧ್ಯಕ್ಷ ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳು ಅನಸೂಯ ಹಜೇರಿ ಆಗಲಿ ಇವತ್ತೆಲ್ಲ ಮಹಿಳೆಯರು ಕೂಡಿ ಅವರಿಗೆ ಎಲ್ಲಿ ಮಾಡಬೇಕು, ಏನು ಮಾಡಬೇಕು, ಹ್ಯಾಂಗ್ ಮಾಡ್ಬೇಕು ಅಂತೇಳಿ ಇವತ್ತು ನಮ್ಗೆ ಹಾದಿ ತೋರಿಸೋರು ಭೀಮಸಿ ಕಲಾದಿಗೆಯವರು ಸುರೇಖ ರಜಪೂತ್ ಅವರು. ಇಲ್ಲಿ ಅನಸೂಯ ಹಜೇರಿ ಅಂತ ಅವರು ಸಣ್ಣವರಾಗಲಿ, ಅವರ ಅತ್ತೆಯವರು ಮೊದಲು ಜನವಾದಿ ಮಹಿಳಾ ಸಂಘಟನೆಯಲ್ಲಿ ಮುಖ್ಯಸ್ಥರವರು. ಹೀಗಾಗಿ ಹಿರಿಯರದಿಂದ ನಾವು ಕಲಿಬೇಕಾದಂಥದ್ದು ಮಹಿಳೆಯರಿಗೆ ಸಾಕಷ್ಟು ಒಕ್ಕಡದಿಂದ ಹೋಗಬೇಕು, ಎಲ್ಲರೂ ಒಕ್ಕಡದಿಂದ ಈ ನಾವು ಹೋರಾಟ ಮಾಡಬೇಕು, ನಮ್ಮ ನ್ಯಾಯ ನಾವೇ ಗೆದ್ದಿಸ್ಬೇಕು. ಯಾರೇ ಇವತ್ತು ಇಲೆಕ್ಷನ್ದಾಗ ಆಗಲಿ ಎಲ್ಲೇ ಆಗಲಿ ಈ ರೊಕ್ಕ ರೂಪಾಯಿ ಏನು ಕೊಟ್ಟರು ಮೋಸ ಹೋಗಬಾರ್ದು. ಮಹಿಳೆಯರ ಕೆಲಸ ಯಾರು ಮಾಡ್ತಾರೆ ಅವರಿಗೆ ನಾವು ಓಟ್ ಹಾಕಬೇಕು. ಅವ್ರು ಇವತ್ತು ಚಲೋ ಅದರ ಕೆಟ್ಟಾರ ಅನ್ನೋಂಥದ್ದು ನಮ್ಮಲ್ಲಿ ಅದು ತಿಳುವಳಿಕೆ. ಒಂದು ಕುಟುಂಬ ನಡ್ಸ್ಕೊಂಡು ಹೋಗ್ತೇವೆ, ಒಂದು ಓಣಿ, ಒಂದು ಗ್ರಾಮ, ಒಂದು ಜಿಲ್ಲಾ, ಒಂದು ತಾಲೂಕು ನಡ್ಸ್ಕೊಂಡು ಹೋಗ್ತೇವಂದ್ರೆ ಆ ವಿಚಾರನೂ ಮಾಡಬೇಕು. ನಮ್ಮ ಮಹಿಳೆಯರಿಗೆ ಎಲ್ಲರೂ ಹೋಗಿ ನುಂಗಿಸಬಾರ್ದು. ನಾವೊಂದು ಸಂಘಟನೆಯವ್ರು ವಿಚಾರ ಮಾಡಿ ಯಾವುದಕ್ಕೆ ಹಾಕಿದ್ರೆ ನಮ್ಮ ಮಹಿಳೆಯರು ನೋಡ್ತಾರೆ. ಈ ವಿಚಾರವಾಗಿ ನಾವೊಂದು ಮಾರ್ಗಸೂಚನೆ ಕೊಟ್ಟು ನಮ್ಮ ಜನವಾದಿ ಮಹಿಳಾ ಸಂಘಟನೆಯಿಂದ ಇವತ್ತು ಫಂಕ್ಷನ್ ಮಾಡಿ ಸನ್ಮಾನ ಮಾಡಿ ಇವೆರಡು ಮಾತನಾಡಿ ಕೊಟ್ಟಂಥ ಎಲ್ಲ ಮಹಿಳೆಯರಿಗೆ ನಾನು ವಂದನೆ ಹೇಳುತ್ತಾ ಭಾರತಿ ವಾಲಿ ಜಿಲ್ಲಾ ಜನವಾದಿ ಮಹಿಳಾ ಸಂಘ ಅಧ್ಯಕ್ಷರು. ಸಂತೋಷದ ದಿನ ನಮ್ಮ ನಾಡಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ ಇವರೆಲ್ಲ ಹುಟ್ಟಿ ಬೆಳೆದು ಇದು ಆದಂತ ನಾಡು ನಮ್ಮದು. ಅದಕ್ಕೆ ಮೇಳ ದಿನಾಚರಣೆ ಬಹಳ ನಮ್ಮ ಸಂತೋಷದ್ದು ಇದು. ಅದಕ್ಕೆ ನಾವು ಸಿಯಾಗಿ ಮಾಡಿಬಿಟ್ಟು ನಾವು ಮಾಡಿಲ್ಲ, ಈಗ ಇವ್ರು ಮಾಡ್ಯಾರ ಅದ್ರ ಸಲಗಿ. ಈಗ ನಾವು ಸಂಘಟನೆಯಿಂದ ಶಕ್ತಿ ಬಹಳ ದೊಡ್ಡದು. ನಮ್ಮ ಹೆಣ್ಮಕ್ ನಾವು ದೊಡ್ಡವರಲ್ಲ, ಮನುಷ್ಯರು ಬಹಳ ಸಂಘಟನೆ ದೊಡ್ಡದು. ನಮ್ಮ ಸಂಘಟನೆಯಿಂದ ಏನದ ಏನಿಲ್ಲ ನಾವು ಏನು ಲಾಭ ಪಡ್ಕೋತೀವಿ ಅನ್ನೋದು ಸಂಘಟನೆ ಮಾಡ್ಕೊಂಡು ಮಾಡ್ಕೊಂಡು ಇವರೆಲ್ಲ ನೋಡಿ ನಾವು ಬೆಳಕು ತಂದಿದ್ದೆವು. ಒಂದು ದಿವಸ ನಾವು ಸಂಘಟನೆ ಮೊದಲು 2002 ಬಿಸಿ ಊಟ ಬಂದಾಗ 400 300 600 ರೂಪಾಯಿ ಪಗಾರ ತಗೊತಿದ್ದೇವೆ ನಾವು. ಸುಮ್ಮನೆ
ಅಡಿಗೆ ಮಾಡಕ್ ಹೋಗಿ ಒಂದು ಐದಾರು ವರ್ಷ ಆದ್ಮೇಲೆ ಯಾರೊಂದು ದಾರಿ ತೋರಿಸು ಶಿಕ್ಷಕ ಅವರು ಸಂಘಟನೆ ಮಾಡ್ರಿ ಹೋರಾಟ ಮಾಡ್ರಿ ನಿಮ್ ಪಗಾರ ಅಂತ ತೋರ್ಸೋದಕ್ಕ ಒಬ್ಬರೇ ನಾವು ಜನರಿಗೆ ನಾವು ಪರಿಚಯ ಮಾಡಿಸ್ಕೊಡ್ಬಾರ್ದು ಜನರು ನಮ್ಮನ್ನು ಪರಿಚಯ ಮಾಡ್ಕೋಬೇಕು ನಾನು ಪರಿಚಯ ಆಗಂಗೆ ನಾವು ಬೆಳೆದಿದ್ದೇವೆ